ನಮಸ್ತೆ ಸ್ನೇಹಿತರೆ, ಇಂದು ಒಳ್ಳೆಯ ಸಂಸಾರಕ್ಕೆ ಬೇಕಾಗಿರುವ ಕೆಲವೊಂದು ವಿಷಯಗಳನ್ನು ತಿಳಿದುಕೊಳ್ಳೋಣ. ಸತತವಾಗಿ ಎರಡು ಬಾರಿ ಯಾರಿಗೂ ಕಾಲ್ ಮಾಡಬೇಡಿ. ನಿಮ್ಮ ಕರೆಯನ್ನು ಅವರು ಸ್ವೀಕರಿಸದಿದ್ದರೆ ಈ ಸಮಯದಲ್ಲಿ ಅವರಿಗೆ ಬೇರೆ ಕೆಲಸವಿದೆ ಎಂದು ಭಾವಿಸಿ. ನಿಮಗಿನ್ನೂ ಮದುವೆ ಆಗಿಲ್ಲವೇ ಅಥವಾ ನಿಮಗೆ ಮಕ್ಕಳಿಲ್ವೇ ಎಂದು ಈ ತರಹದ ವಿಚಿತ್ರ ಪ್ರಶ್ನೆಗಳನ್ನು ಯಾವತ್ತಿಗೂ ಕೇಳಬೇಡಿ. ಹಿರಿಯರು ಕಿರಿಯರು ಯಾರೊಂದಿಗಾದರೂ ಒಳ್ಳೆಯವರು ಆಗಿರಿ. ನಿಮಗೆ ಯಾರಾದರೂ ಹೋಟೆಲ್ಗೆ ಊಟಕ್ಕೆ ಕರೆದುಕೊಂಡು ಹೋದಾಗ ಎಂದಿಗೂ ನೀವು ಆರ್ಡರ್ ಮಾಡಬೇಡಿ. ನಿಮಗೆ ಅಲ್ಲಿಗೆ ಆರ್ಡರ್ ಮಾಡಲು ಹೇಳಿ. ಒಬ್ಬೊಬ್ಬರದ್ದು ಒಂದೊಂದು ದೃಷ್ಟಿಕೋನ. ಒಂದು ಕಡೆಯಿಂದ 9 ಎಂದು ಕಾಣಿಸಿದರೆ ಇನ್ನೊಂದು ಕಡೆಯಿಂದ 6 ಎಂದು ಕಾಣಿಸುತ್ತದೆ. ಜನರೊಂದಿಗೆ ಮಾತನಾಡುವಾಗ ಅವರ ಮಾತನ್ನು ಹೇಳಲು ಅವಕಾಶ ಮಾಡಿಕೊಡಿ. ಇನ್ನೊಬ್ಬರಿಗೆ ನಿಮ್ಮ ತಮಾಷೆ ಎಂದು ಖುಷಿಯಾಗಿಲ್ಲವೆಂದರೆ ಅದನ್ನು ನಿಲ್ಲಿಸಿಬಿಡಿ. ಯಾರಾದರೂ ಸಹಾಯ ಮಾಡಿದಾಗ ಧನ್ಯವಾದವನ್ನು ಹೇಳಿ. ಯಾರೊಬ್ಬರು ವೆಯ್ಟ್ ಬಗ್ಗೆ ಕಮೆಂಟ್ ಮಾಡಬೇಡಿ. ಯಾರಾದರೂ ತಮ್ಮ ಮೊಬೈಲ್ ಕೊಟ್ಟಾಗ ಲೆಫ್ಟ್ ರೈಟ್ ಸ್ವೈಪ್ ಮಾಡಬೇಡಿ. ನಿಮ್ಮೊಂದಿಗೆ ಯಾರಾದರೂ ಮಾತನಾಡುವಾಗ ಫೋನ್ ನೋಡಬೇಡಿ. ಎಂದಿಗೂ ಅಪೇಕ್ಷಿಸದ ಸಲಹೆ ನೀಡಬೇಡಿ. ಯಾರನ್ನಾದರೂ ಭೇಟಿ ಆದಾಗ ವಯಸ್ಸು ಸಂಬಳ ವ್ಯವಹಾರ ಬಗ್ಗೆ ಕೇಳಬಾರದು.